ನಮ್ಮ ಕಟ್ಟೆ ಬಳಗದಿಂದಲೇ ಗುರುತಿಸಿಕೊಂಡು ಸಾಕಷ್ಟು ಸಮಾಜ ಸೇವೆಯಲ್ಲಿ ಮುಂಚೂಣಿಯಲ್ಲಿರೋ ನಮ್ಮ ಆತ್ಮೀಯ ಸತ್ಯನಾರಾಯಣ ಅವರನ್ನ ನಾಳೆ ಮಾತಾಡಬೇಕು ಅಂತ ಕೇಳ್ತೀನಿ। ಎಲ್ಲರಿಗೂ ನಮಸ್ಕಾರ। ಸೃಷ್ಟಿ ವೆಂಚರ್ಸ್ ಅವರ ಈ ಒಂದು ಪುಸ್ತಕದ ಪರಿಷೆ ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನೆ ಮಾಡಿದಂತ ಗುರುಗಳಾದಂತ ಪ್ರೊಫೆಸರ್ ಸಿಡ್ಲಿಂಗಯ್ಯನವರೇ ಹಾಗೆ ನಮ್ಮ ಬಸನಗುಡಿ ಬಡಾವಣೆಯ ಶಾಸಕರಾದಂತ ಸ್ನೇಹಿತರಾದಂತ ಶ್ರೀಯುತ ರವಿ ಸುಬ್ರಹ್ಮಣ್ಯರವರೇ ಅದಮ್ಯ ಚೇತನದ ಸಂಸ್ಥಾಪಕರಲ್ಲಿ ಒಬ್ಬರಾದಂತ ಶ್ರೀಮತಿ ತೇಜಸ್ವಿನಿ ಅನಂತಕುಮಾರ್ ಅವರೇ ಹಾಗೂ ಪ್ರೊಫೆಸರ್ ಮರುಳಸಿದ್ದಯ್ಯನವರೇ ಆತ್ಮೀಯ ಸ್ನೇಹಿತರಾದಂತ ಸೃಷ್ಟಿ ವೆಂಚರ್ಸ್ನ ನಾಗರಾಜ್ ಮತ್ತು ನಾವುಂದಾರ್ ಅವರೇ ಇಲ್ಲಿ ನೆರೆದಿರುವಂತ ಎಲ್ಲ ಆತ್ಮೀಯ ಸ್ನೇಹಿತರೇ ಈಗಾಗಲೇ ಗುರುಗಳು ಹಿರಿಯರು ಎಲ್ಲ ಪುಸ್ತಕದ ವಿಚಾರ ಆ ಪುಸ್ತಕದಲ್ಲಿ ಯಾವ ರೀತಿ ಓದುವಾಗ ನಾವು ಆ ಪೇಜ್ಗಳನ್ನು ತೆಗಿತೀವಿ ಆ ರೀತಿ ಎಲ್ಲ ಪರಿಚಯಗಳನ್ನು ತಮಗೆ ಮಾಡಿಕೊಟ್ಟಿದ್ದಾರೆ। ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ ಈಗಾಗಲೇ ನಮ್ಮ ಮೇಡಮ್ ಅವರು ಹೇಳಿದ್ರು ಸದಾಶಿವ ಮತ್ತು ನೀವೇನು ಹೇಳಬೇಕು ಅಂತಿದ್ದೀರೋ ಅದನ್ನು ನೀವೇ ಹೇಳಿ ಅಂತ। ನಿಜ ನಾವು ನಗರ ಪಾಲಿಕೆ ವತಿಯಿಂದ ಯಾವುದೋ ಬೇಡವಾದ ಸಂಘ ಸಂಸ್ಥೆಗಳಿಗೆ ಅವರೇನು ಕಾರ್ಯಚಟುವಟಿಕೆಗಳೇ ಇರೋದಿಲ್ಲ ಅಂತ ಸಂಘ ಸಂಸ್ಥೆಗಳಿಗೆ ಬೆಂಗಳೂರಿನಲ್ಲಿ ಅನುದಾನಗಳನ್ನ ಕೊಡ್ಕೊಂಡು ಬಂದಿದೆ। ನಾನು ನಾಗರಾಜ್ ಮತ್ತು ನಾವಂದ ಅವರು ಬಂದಾಗ ಹೇಳಿದೆ ನಮ್ಮ ನಗರ ಪಾಲಿಕೆ ವತಿಯಿಂದ ಈ ಸಾಲಿನ ಒಂದು ಆಯವ್ಯಯದಲ್ಲಿ ಖಂಡಿತವಾಗ್ಲೂ ನಿಮ್ಮ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಕನಿಷ್ಠ ಅಂದ್ರೆ ಒಂದು 2 ಲಕ್ಷ ರೂಪಾಯಿಗಳನ್ನ ಬರ್ಸೋಕೆ ನಾವು ಪ್ರಯತ್ನ ಪಡ್ತೀವಿ। ಈ ಒಂದು ಸಾಲಿನಲ್ಲಿ 2 ಲಕ್ಷ ಆಗಲಿ ಮುಂದಿನ ವರ್ಷ ಅದೇ ರೀತಿ ಹೆಚ್ಚಿಗೆ ಆಗಲಿ। ಅನೇಕ ಜನರು ನಗರಪಾಲಿಕೆಯಲ್ಲಿ ಕ್ವಶನ್ ಮಾಡಿ ನಮಗೆ ಪ್ರಶ್ನೆ ಮಾಡ್ತಾರೆ ಏನೆಲ್ಲ ಬಸನಗುಡಿ ಮತ್ತು ಬೆಂಗಳೂರು ದಕ್ಷಿಣಕ್ಕೆ ತಗೊಂಡು ಹೋಗ್ತಾ ಇರ್ತೀರಾ ಅಂತ। ಆ ಈ ಭಾಗದಲ್ಲಿ ನಡೆಯುವಂತ ಕಾರ್ಯಚಟುವಟಿಕೆ ಬೆಂಗಳೂರಿನಲ್ಲಿ ಬೇರೆ ಯಾವ ಭಾಗದಲ್ಲೂ ನಡೆಯಲ್ಲ ಅದು ನಮ್ಮ ಪುಣ್ಯ ಅನ್ಸುತ್ತೆ। ಬಸವನಗುಡಿ ಪ್ರದೇಶದಲ್ಲಿ ನಾವು ಹುಟ್ಟಿರೋದೇ ಒಂದು ಪುಣ್ಯ ಅನ್ಸುತ್ತೆ ಇಲ್ಲಿ ನಾವು ವಾಸ ಮಾಡ್ತಿರೋದೇ ಒಂದು ಪುಣ್ಯ ಅನ್ಸುತ್ತೆ। ಈ ತರ ಒಂದು ಕಾರ್ಯಕ್ರಮಗಳು ಇಲ್ಲಿ ಇನ್ನೂ ಹೆಚ್ಚಿಗೆ ನಡೀಲಿ ಹಾಗೂ ಈ ಸೃಷ್ಟಿ ವೆಂಚರ್ಗೆ ನಗರ ಪಾಲಿಕೆಯಿಂದ ಯಾವ ರೀತಿ ಸಹಾಯ ಆಗಬೇಕೋ ಅದು ಖಂಡಿತ ಇನ್ನೇನೊಂದು 2 ವಾರದೊಳಗಡೆ ನಮ್ಮ ಆಯವ್ಯಯ ಸರ್ಕಾರದ ಅನುಮೋದನೆ ಆಗಿ ಬರುತ್ತೆ। ಬಂದ ತಕ್ಷಣವೇ ನಾವು ಈ ಒಂದು ಸೃಷ್ಟಿ ವೆಂಚರ್ಸ್ಗೆ ಆ ಒಂದು ನಗರ ಪಾಲಿಕೆಯಿಂದ ಏನು ಅನುದಾನ ಕೊಡಬೇಕು ಸಂಘ ಸಂಸ್ಥೆಗಳಿಗೆ ಕೊಡೋದಕ್ಕೆ ನಿಶ್ಚಯ ಮಾಡಿರ್ತೀವಿ ಅದು ಖಂಡಿತ ಕೊಡಿಸೋದ್ರಲ್ಲಿ ನಾವು ಸಫಲರಾಗ್ತೀವಿ ಅಂತ ವಿಎಚ್ಎ ಮುಖಾಂತರ ಹೇಳಿ ಇಲ್ಲಿ ಬರ್ಮಾಡಿಕೊಂಡು ಮಾತಾಡೋಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ನಮ್ಮೆಲ್ರಿಗೂ ಒಂದು ದಿವಸ ಮಾತು ಮುಗಿಸ್ತಾ ಇದ್ದೀನಿ। ಜೈ ಭಾರತ್ ಮಾತೆ। ಧನ್ಯವಾದಗಳು ಸತ್ಯನಾರಾಯಣ ಅವರಿಗೆ। ಸೃಷ್ಟಿ ವೆಂಚರ್ಸ್ನ ಮೂಲಕರ್ತರು ನಾಗರಾಜ್ ನಾವಂದ ಅವರು ಎಲ್ಲಿದ್ರು ವೇದಿಕೆ ಹತ್ರ ಬರಬೇಕು ತಾವು ಬಂದು ಅತಿಥಿಗಳು ಇಲ್ಲಿಂದ ಹೊರಡೋದಕ್ಕೆ ಮುಂಚೆ ಎರಡು ಮಾತಾಡಬೇಕಂತ ಪ್ರಾರ್ಥನೆ। ನಾಗರಾಜ್ ನಾವಂದ ಅವರು ವೇದಿಕೆಯ ಮೇಲೆ ಉಪಸ್ಥಿತರಿರತಕ್ಕಂತಹ ಎಲ್ಲ ಸಹೃದಯ ಗಣ್ಯರಿಗೆ ಸೃಷ್ಟಿ ವೆಂಚರ್ಸ್ನ ಬಳಗದ ಪರವಾಗಿ ನಮಸ್ಕಾರಗಳನ್ನು ಹೇಳ್ತಾ ಮತ್ತೆ ಈ ಪುಸ್ತಕ ಪರಿಷೆಯಲ್ಲಿ ಪುಸ್ತಕ ಅಭಿಮಾನಿಗಳು ಅಥವಾ ಪುಸ್ತಕದ ಆಸಕ್ತರಿಗೆ ನಿಜವಾಗಿ ನಮ್ಮದು ಒಂದು ಆತ್ಮೀಯ ಸಲಾಮನ್ನು ಹೇಳಬೇಕಾಗಿದೆ। ನಾನಿಲ್ಲಿ ತುಂಬ ಹೆಚ್ಚು ಮಾತನಾಡೋದಿಲ್ಲ ನನ್ನ ಮತ್ತೆ ನನ್ನ ಗೆಳೆಯರ ಒಂದು ಕನಸನ್ನು ತಮ್ಮ ಮುಂದೆ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ। ಸೃಷ್ಟಿ ವೆಂಚರ್ಸ್ ಸುಮಾರು 25 ವರ್ಷಗಳಲ್ಲಿ ಸುಮಾರು 1600ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಿದೆ ಅಥವಾ ಆಯೋಜಿಸಿದೆ ಅದು ಪ್ರಯೋಗದ ದೃಷ್ಟಿಯಿಂದ। ಕಾರಣ ಇಷ್ಟೇ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ಕಲೆ ಸಂಸ್ಕೃತಿ ಮತ್ತು ಪರಿಸರಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳ ಸಂಶೋಧನಾ ಕೇಂದ್ರವನ್ನು ನಾವು ಈಗಾಗಲೇ ಸ್ಥಾಪಿಸಿದ್ದೇವೆ ಇದೇ ಬಸವನಗುಡಿಯ ಈಸ್ಟ್ ಆಂಜನೇಯ ಟೆಂಪಲ್ ಸ್ಟ್ರೀಟ್ನ ಒಂದು ಬೀದಿಯಲ್ಲಿ।
ಈಗ ನಮ್ಮ ಉದ್ದೇಶ ಇರೋದು ಆ ಚಟುವಟಿಕೆಗಳ ಸಂಶೋಧನಾ ಕೇಂದ್ರವನ್ನ ಸಮೃದ್ಧವಾಗಿ ವಿಸ್ತರಿಸುವ ಕನಸನ್ನು ಹೊತ್ತಿದ್ದೇವೆ. ಅಲ್ಲಿ ವೃತ್ತಿ ಮತ್ತೆ ಪ್ರವೃತ್ತಿಗೆ ಪೂರಕ ಆಗ್ತಕ್ಕಂತಹ ಉದ್ಯೋಗವನ್ನ ಇರತಕ್ಕಂತಹ ನಿರುದ್ಯೋಗ ಸಮಸ್ಯೆಯನ್ನ ನಮ್ಮ ಸಂಸ್ಕೃತಿಯ ಚಟುವಟಿಕೆಗಳಲ್ಲಿ ಕೂಡ ಇದೆ ಅನ್ನುವಂತಹ ಹಿನ್ನೆಲೆಯನ್ನ ಇಟ್ಕೊಂಡು ಅದನ್ನ ಆಧಾರವಾಗಿ ಇಟ್ಕೊಂಡು ನಾವು ಸಂಶೋಧನೆ ಮಾಡಿದಂತಹ ಯೋಜನೆಗಳು ಸಾಕಷ್ಟಿದ್ದಾವೆ. ಅಲ್ಲಿ ಇವತ್ತಿನ ಯುವಕರು ಬರಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಸಂಶೋಧನಾ ಕೇಂದ್ರವನ್ನ ಸಮೃದ್ಧ ಅಂತಂದ್ರೆ ಒಂದು ಮಾನವ ಸಂಪನ್ಮೂಲ, ಆರ್ಥಿಕ ಸಂಪನ್ಮೂಲ, ಪರಿಕಲ್ಪನೆಯ ಸಂಪನ್ಮೂಲವನ್ನ ಕೊಡುವಂತಹ ಉದ್ದೇಶವನ್ನ ಹೊತ್ತು ನಾವು ಹೊರಟಿದ್ದೇವೆ. ನಮ್ಮ ಜೊತೆಗೆ ತಾವೆಲ್ಲರೂ ಕೈ ಜೋಡಿಸಿದ್ರೆ ಅಷ್ಟೇ. ತಮ್ಮ ಕನಸು ನನಸಾಗಲಿ, ಇಂದಿನ ಯುವಜನಾಂಗ ಸೃಷ್ಟಿ ವೆಂಚರ್ಸ್ ನ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ಭಾಗವಹಿಸಲಿ ಅಂತ ನಮ್ಮ ಕಡೆಯಿಂದ ಆಶಯ. ಈ ಪುಸ್ತಕ ಪರಿಚಯ ಕಾರ್ಯಕ್ರಮ ಉದ್ಘಾಟನೆಗೆ ಬಂದ ಡಾಕ್ಟರ್ ಸಿದ್ದಲಿಂಗಯ್ಯನವರಿಗೆ ಹಾಗೂ ತಮ್ಮ ಅಧಿಕ ಕಾರ್ಯದೊತ್ತಡದ ನಡುವೆಯೂ ಪುರುಸೊತ್ತು ಮಾಡಿಕೊಂಡು ಬಂದು ನಮ್ಮ ಕಾರ್ಯಕ್ರಮದಲ್ಲಿ ನಗ್ನಗ್ತ ಭಾಗವಹಿಸಿ ಮಾತಾಡಿದ ನಮ್ಮ ಬಸವನಗುಡಿ ಕ್ಷೇತ್ರದ ಶಾಸಕರಾದ ರವಿ ಸುಬ್ರಹ್ಮಣ್ಯ ಅವರಿಗೆ, ಅದಮ್ಯ ಚೇತನ ಟ್ರಸ್ಟ್ ಸಂಸ್ಥಾಪಕಿ ಶ್ರೀಮತಿ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ, ಖ್ಯಾತ ವಿಮರ್ಶಕರಾದ ಡಾಕ್ಟರ್ ಮರುಳಸಿದ್ದಪ್ಪನವರಿಗೆ ಹಾಗೂ ನಮ್ಮೆಲ್ಲರ ಮೆಚ್ಚಿನ ಕಟ್ಟೆ ಬಳಗದ ಸತ್ಯನಾರಾಯಣ ಅವರಿಗೆ, ಸೃಷ್ಟಿ ವೆಂಚರ್ಸ್ ಹಾಗೂ ವಾಕ್ಪಥ ಅನುಭವ ಶಾಲೆ ಕಡೆಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೇನೆ.